ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಸೆವೆಂಟಿ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಅನೈತಿಕ ಚಟುವಟಿಕೆಯ ತಾಣವಾದ ಬೆಳ್ಳಟ್ಟಿ ಎಪಿಎಂಸಿ ಕಟ್ಟಡಗಳು ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಕೃಷಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಇರುವ ಕಟ್ಟಡಗಳಲ್ಲಿ ಹಲವು ಕೊಠಡಿಗಳು ಬಳಕೆಯಾಗದೆ ದುರ್ಬಳಕೆಯಾಗುತ್ತಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿದೆ. ತೆರೆದ ಕೊಠಡಿಗಳನ್ನು ಸರಾಯಿ ಕುಡುಕರು ಬಳಸಿಕೊಳ್ಳುತ್ತಿದ್ದು ಕೊಠಡಿಗಳಲ್ಲಿ ಸರಾಯಿ ಕುಡಿದು ಎಸೆದಿರುವ ಟೆಟ್ರಾಪ್ಯಾಕುಗಳು, ಬಾಟಲಿಗಳು, ಪ್ಲಾಸ್ಟಿಕ್ ಗ್ಲಾಸ್ಗಳು ಹಾಗೂ ಸ್ನ್ಯಾಕ್ಸ್ ಪದಾರ್ಥಗಳ ತ್ಯಾಜ್ಯಗಳನ್ನು ತುಂಬಿಕೊಂಡಿವೆ. ಕೆಲವು ಕೊಠಡಿಗಳಲ್ಲಿ ಪೀಠೋಪಕರಣಗಳಿದ್ದು ಅವು ಸಹ ಬಳಕೆಯಾಗದೆ ಧೂಳು ತಿಂದು ತುಕ್ಕು ಹಿಡಿಯುತ್ತಿದ್ದು ಕೊಠಡಿಗಳು ಪಾಳು ಬಿದ್ದಂತಾಗಿವೆ. ಇನ್ನು ಪ್ರಾಂಗಣದಲ್ಲಿ ಕುದುರೆಯ ಮೇಲೆ ಕುಳಿತ ಬಸವೇಶ್ವರ ಸುಂದರವಾದ ಮೂರ್ತಿಯನ್ನು ಸ್ಥಾಪಿಸಲಾಗಿದ್ದು ಮೂರ್ತಿಯ ಸಿಮೆಂಟಿನ ಹೊರ ಕವಚ ಸಹ ಉದುರಿ ಬಿದ್ದು ಮೂರ್ತಿಯು ವಿರೂಪಗೊಳ್ಳುತ್ತಿದೆ. ಕಣ್ಮುಚ್ಚಿ ಕುಳಿತಿರುವ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗಳಿಗೆ ಕ್ರಮ ಕೈಗೊಳ್ಳಬೇಕಾಗಿದೆ.